ಶ್ರೀ ಬಸವ ಟಿವಿ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇಂದಿನ ಯೋಗ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನಿಂತು ಮಾಡುವಂಥ ಆಸನಗಳ ಕಡೆ ಗಮನ ಕೊಡೋಣ. ಯಾವಾಗಲೂ ಅಷ್ಟೇ, ನಾವು ಯಾವುದೇ ಒಂದು ಆಸನ ಮಾಡಬೇಕಾದ್ರೆ ಮೊದಲನೇದಾಗಿ ಲಘು ವ್ಯಾಯಾಮ ಮಾಡಬೇಕನ್ನೋದು ಅದು ಒಂದು ಕ್ರಮ. ಅದನ್ನು ಮಾಡಿ ನಂತರ ಆಸನಗಳ ಕಡೆ ನಾವು ಬರಬೇಕಾಗುತ್ತೆ. ಸೊ ಲಘು ವ್ಯಾಯಾಮ ಅಂದರೆ ನಿಮಗೆ ಗೊತ್ತಿದೆ, ಅಲ್ಲೇ ನಿಂತು ಜಾಗಿಂಗ್ ಮಾಡುವಂಥದ್ದು, ಸೈಡ್ ಬೆಂಡ್ ಮಾಡುವಂಥದ್ದು, ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್, ಮುಂದಕ್ಕೆ ಮತ್ತು ಹಿಂದಕ್ಕೆ ಬೆಂಡ್ ಮಾಡುವಂಥದ್ದು, ಇದು ಲಘು ವ್ಯಾಯಾಮ ಅಂತ ಹೇಳ್ತೀವಿ. ಈ ಲಘು ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹದ ನರನಾಡಿಗಳೆಲ್ಲನೂ ಸಡಿಲ ಆಗುತ್ತೆ. ಫ್ರೀ ಆದಾಗ ನೀವು ಬೆಂಡ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಮಸಲ್ ಕ್ಯಾಚ್ ಆಗಲ್ಲ. ಹಾಗಾಗಿ ಲಘು ವ್ಯಾಯಾಮ ಮಾಡಿ ನಂತರ ನಾವು ಆಸನಗಳನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ನಾವು ಅರ್ಧ ಕಟಿ ಚಕ್ರಾಸನ ಅನ್ನೋದನ್ನು ಮಾಡೋಣ. ನೀವು ಚಕ್ರ ಕೇಳಿರ್ತೀರ, ಚಕ್ರ ಅಂದರೆ ಅದು ಪೂರ್ತಿ ರೌಂಡ್ ಆಗಿರುತ್ತೆ, ಆದರೆ ಇದು ಅರ್ಧ ಕಟಿ ಚಕ್ರಾಸನ. ಕಟಿ ಅಂದರೆ ನಿಮಗೆ ಈ ಒಂದು ಸೈಡ್. ಸೊ ನಾವು ಏನು ಮಾಡ್ತೀವಿ ಅಂದರೆ ಈ ಒಂದು ಆಸನದಲ್ಲಿ ಅರ್ಧವನ್ನು ಬೆಂಡ್ ಮಾಡ್ತೀವಿ, ನಮ್ಮ ದೇಹವನ್ನು ಅರ್ಧಕ್ಕೆ ಬೆಂಡ್ ಮಾಡ್ತೀವಿ. ಅದು ಯಾವ ರೀತಿ ಕಾಣುತ್ತೆ ಅಂದರೆ ಫೈನಲ್ ಪೊಸಿಷನಲ್ಲಿ ನಿಮಗೆ ಅರ್ಧ ಚಕ್ರಾಸನ ಹಾಗೆ ಕಾಣುತ್ತೆ. ಹಾಗಾಗಿ ಇದು ಕಟಿ, ಈ ಒಂದು ಭಾಗದಿಂದ ನಾವು ಸೈಡ್ಗೆ ಬೆಂಡ್ ಆಗೋದ್ರಿಂದ ಇದನ್ನು ನಾವು ಅರ್ಧ ಕಟಿ ಚಕ್ರಾಸನ ಅಂತ ಹೇಳ್ತೀವಿ. ಸೊ ಮಾಡೋಣ ಈಗ. ಮೊದಲನೇದಾಗಿ ಸ್ಥಿತಿ. ಸೊ ಸ್ಥಿತಿ ಅನ್ನೋದು ಹೀಗೆ, ದೇಹ ನೇರವಾಗಿರಬೇಕು. ಮುಂದೆ ಯಾವಾಗಲೂ ಅಷ್ಟೇ, ನೀವು ಆಸನ ಮಾಡಬೇಕಾದ್ರೆ ಮುಂದೆ ಯಾವುದಾದ್ರೂ ಒಂದು ಪಾಯಿಂಟ್, ಒಂದು ಚುಕ್ಕಿ, ಯಾವುದಾದ್ರೂ ಒಂದು ಚುಕ್ಕಿಯನ್ನು ನೀವು ಗಮನಿಸ್ತಾ ಹಾಗೆ ನೇರವಾಗಿ ದಿಟ್ಟಿಸಿ ನೋಡ್ತಾ ಇರಿ, ಫೋಕಸ್ ಮಾಡಿ. ಓಕೆ, ಈಗ ದೇಹ ಸಡಿಲವಾಗಿರಲಿ, ನೇರವಾಗಿ ಕಾಲುಗಳು ಎರಡು ಜೋಡಿಸಿರಿ, ಪಾದ ನಿಮಗೆ ಹಿಮ್ಮಡಿ ಟಚ್ಚಾಗಿ, ಪಾದ ಮಾತ್ರ ಹೀಗೆ ಸ್ಪ್ರೆಡ್ ಆಗಿರಬೇಕಾಗುತ್ತೆ. ಹಾಗಾಗಿ ನೀವು ದೇಹವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಶುರು ಮಾಡೋಣ ಅರ್ಧ ಕಟಿ ಚಕ್ರಾಸನ. ಸೊ ಇದು ಅಷ್ಟೇ, ಕಾಂಪ್ಲಿಮೆಂಟ್ರಿ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಅಂತ ನಾನು ಮೊದಲನೇ ಭಾಗದಲ್ಲಿ ಏನು ಹೇಳಿದ್ದೆ, ಹಾಗೆ ಇದು ನೀವು ಯಾವುದೇ ಆಸನ ಮಾಡಬೇಕಾದ್ರೆ ಕಾಂಪ್ಲಿಮೆಂಟ್ರಿ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಎರಡೂ ನೀವು ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡೋ ಕಾರಣಕ್ಕೆ. ಇದು ಸೆಲ್ಫ್ ಕಾಂಪ್ಲಿಮೆಂಟ್ರಿ, ನಾವು ಬಲಗಡೆ ಏನು ಮಾಡ್ತೀವೋ ಎಡಗಡೆ ಅದನ್ನೇ ಮಾಡ್ತೀವಿ, ಹಾಗಾಗಿ ದೇಹ ಎರಡೂ ಕಡೆ ಬ್ಯಾಲೆನ್ಸ್ ಆಗುತ್ತೆ. ಶುರು ಮಾಡೋಣ. ಏಕಂ, ಮೊದಲನೇದಾಗಿ ನಿಮ್ಮ ಬಲಗಡೆ ಕೈಯನ್ನು ಭುಜದ ಮಟ್ಟಕ್ಕೆ ರೈಸ್ ಮಾಡಿ. ನೋಡಿ, ಅಸ್ತ ನೆಲ ನೋಡ್ತಾ ಇರಬೇಕು, ಯಾಕಂದರೆ ಇದು ಹೀಗೆ ಸ್ಟ್ರೈಟ್ ಮೇಲಕ್ಕೆ ಬಂದಿದ್ದು, ಇದು ಒಂದು ಕೌಂಟ್. ಏಕಂ. ಎರಡನೇದಾಗಿ ದ್ವೇ, ಅಂದಾಗ ಹಸ್ತವನ್ನು ಆಕಾಶಕ್ಕೆ ಮುಖ ಮಾಡಬೇಕು, ಭುಜದ ಮಟ್ಟಕ್ಕೆ ಇರಬೇಕು. ಇದು ಹೀಗಿರೋದಾಗಲಿ ಅಥವಾ ಮೇಲಕ್ಕೆ ಹೋಗೋದಾಗಲಿ ಆ ರೀತಿ ಇರಬಾರ್ದು, ಬ್ಯಾಲೆನ್ಸ್ ಆಗಿ ಸ್ಟ್ರೈಟ್ ಪ್ಯಾರಲಲ್. ನೆಲ ಯಾವ ರೀತಿ ಸಮಾನವಾಗಿದೆಯೋ ಹಾಗೆ ನಿಮ್ಮ ಕೈ ಸಹ ಸಮಾನವಾಗಿರಬೇಕು. ನಾನು ಕೈ ಕಡೆ ಗಮನ ಕೊಟ್ಟು ಆ ಕಡೆ ನೋಡಿ ಹೇಳ್ತಾ ಇದ್ದೀನಿ, ಕಾರಣ ಏನಂದರೆ ನಿಮಗೆ ಅರ್ಥ ಆಗಲಿ ಅಂತ. ಆದರೆ ನೀವು ಮಾಡಬೇಕಾದ್ರೆ ಇದನ್ನು ನೋಡೋ ಅವಶ್ಯಕತೆ ಇಲ್ಲ, ಮುಂದೆ ಹಾಗೆ ನೋಡ್ತಾ ಇರ್ಬೋದು. ಸೊ ದ್ಯಾಟ್ ಏಕಾಗ್ರತೆ ಹೆಚ್ಚಾಗುತ್ತೆ. ಸೊ ಎರಡು ಕೌಂಟ್ ಆಯಿತು. ಈಗ ತ್ರಿಣಿ, ಈ ಕೈಯನ್ನು ಮೇಲಕ್ಕೆ ಸ್ಟ್ರೈಟಾಗಿ ಮೇಲೆ ಇರಬೇಕು. ಈಗ ನೋಡಿ, ಒಂದೇ ಲೈನ್, ಮೇಲಿಂದ ಕೆಳಗಡೆವರೆಗೂ ಒಂದೇ ಲೈನಾಗಿ ಕಾಣಬೇಕು. ಓಕೆ, ಅದಾದ ಮೇಲೆ ಕಿವಿ ಮತ್ತು ನಿಮ್ಮ ಕೈ ಎರಡು ಟಚ್ ಆಗಿರಬೇಕು, ಸೆಪ್ರೇಟ್ ಆಗಿರಬಾರ್ದು. ಹಾಗೆ ಈ ಕೈ ಬರ್ತಿದ್ದಾಗೆ ಬೆಂಡ್ ಆಗಬಾರ್ದು. ನೋಡಿ, ತ್ರಿಣಿ ಇಲ್ಲಿದ್ದೀನಿ, ಕೈ ಮಾತ್ರ ಬಂತು, ದೇಹದಲ್ಲಿ ಯಾವುದೇ ರೀತಿಯಾದಂಥ ಪೊಸಿಷನ್ ಬದಲಾವಣೆ ಇಲ್ಲ. ಈಗ ಚತ್ವಾರಿ, ನಾವು ಈಗ ನಮ್ಮ ಎಡಕ್ಕೆ ಬೆಂಡ್ ಮಾಡಬೇಕು. ಈ ಒಂದು ಪೋರ್ಷನ್ನ ಸ್ಟ್ರೆಚ್ ಮಾಡಿ ನಾವು ಹೀಗೆ ಬೆಂಡ್ ಮಾಡ್ತೀವಿ. ಈಗ ನೋಡಿ, ಇಲ್ಲಿಂದ ನೀವು ಸರ್ಕಲ್ ಹಾಕಿದ್ರೆ ಅರ್ಧ ಚಕ್ರ ಥರ ಕಾಣಿಸುತ್ತೆ. ಹಾಗಾಗಿ ಇದು ಅರ್ಧ ಕಟಿ ಚಕ್ರಾಸನ. ಈ ಒಂದು ಆಸನದಲ್ಲಿ ಆದಷ್ಟು ಅಲ್ಲೇ ಗಮನ ಕೊಡ್ತಾ ನೋಡ್ತಾ ಇರಿ. 1, 2, 3, 4, 5, 6, 7, 8, 9, 10. ಒಂದು 10 ಕೌಂಟು ಅಲ್ಲೇ ಪೊಸಿಷನಲ್ಲಿದ್ದು ನಂತರ ಪಂಚ.
ವಾಪಸ್ ನೇರಕ್ಕೆ ಬನ್ನಿ. ಈಗ ಶರ್ಟ್ ಆರನೇ ಕೌಂಟು ಭುಜದ ಮಟ್ಟಕ್ಕೆ ಕೈಯನ್ನು ಇಳಿಸಿ ಸಪ್ತ. ಈಗ ಹಸ್ತವನ್ನು ಕೆಳಗಡೆಗೆ ತಿರುಗಿಸಿ ಅಷ್ಟು ಪೂರ್ತಿ ಕೈಯನ್ನು ಕೆಳಗಡೆ ಇಳಿಸಬೇಕು. ಒಟ್ಟು 8 ಕೌಂಟ್, 4 ಕೌಂಟ್ ಪೊಸಿಷನ್ ಸ್ಥಿತಿಗೆ, ಸ್ಥಿತಿಯಿಂದ ಆ ಒಂದು ಆಸನ, ಮತ್ತು 4 ಕೌಂಟ್ ವಾಪಸ್ ಸ್ಥಿತಿ. ಸೊ ಈಗ ಬಲಗಡೆ ಮಾಡಾಯಿತು, ಎಡಗಡೆ ಮಾಡೋಣ. ಮಾಡಿದ ನಂತರ ಇದರ ಬೆನಿಫಿಟ್ಸ್ ಏನು ಅಂತ ನಾನು ಹೇಳ್ತೀನಿ. ಶುರು ಮಾಡೋಣ. ಮತ್ತೆ ಸ್ಥಿತಿ, ಇಮ್ಯಾಜಿನ್, ನೀವು ಅದನ್ನು ರೀಕಲೆಕ್ಟ್ ಮಾಡ್ಕೋಬೇಕು. ನೀವು ಏನು ಮಾಡಿದ್ರಿ ಅದನ್ನು ಮತ್ತೆ ನೆನಪು ಮಾಡ್ಕೊಳ್ಳಿ. ಒಟ್ಟು 4 ಹೋಗೋದಕ್ಕೆ, ಮತ್ತೆ 4 ವಾಪಸ್ ಬರೋದಕ್ಕೆ. ಮತ್ತು ಹಾಗೆ ಅಲ್ಲೇ ನೋಡ್ತಾ ಇರಿ. ಏಕಂ, ನಿಧಾನಕ್ಕೆ. ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೀನಿ, ಆದರೆ ನೀವು ಮಾಡಬೇಕಾದ್ರೆ ಸ್ವಲ್ಪ ಆದಷ್ಟು ನಿಧಾನವಾಗಿ ಮಾಡಿ. ದ್ವೇ, ಹಸ್ತವನ್ನು ಆಕಾಶದ ಕಡೆಗೆ ಮುಖ ಮಾಡಿ ತಿರುಗಿಸಿ. ತ್ರಿಣಿ, ಕೈಯನ್ನು ಪೂರ್ತಿ ಮೇಲೆ ಕ್ರೈಸ್ ಮಾಡಿ. ಕಿವಿ ಮತ್ತು ಕೈ ಟಚ್ ಆಗಿರಬೇಕು, ನೆನಪಿರಲಿ. ಚತ್ವಾರಿ, 4 ಕೌಂಟ್. ಆಗಲೇ ನಾವು ಎಡಗಡೆಗೆ ಬೆಂಡ್ ಮಾಡಿದ್ರಿ, ಈಗ ಬಲಗಡೆಗೆ ಬೆಂಡ್ ಮಾಡೋಣ. ಸೊ ದ್ಯಾಟ್ ಬ್ಯಾಲೆನ್ಸ್ ಆಗುತ್ತೆ. ಚತ್ವಾರಿ, ಹಾಗೆ ಬೆಂಡ್ ಮಾಡಿ. ಸ್ಟೇ ದೇರ್, ಅಲ್ಲೇ ರೀ, ಹಾಗೇ ರೀ. ಈ ಒಂದು ಬೆಂಡ್ ಮಾಡಬೇಕಾದ್ರೆ ಸೈಡ್ಗೆ ಮಾತ್ರ ಬೆಂಡ್ ಮಾಡಬೇಕು. ಮುಂದೆ ಹೀಗೆ ಬೆಂಡ್ ಮಾಡೋದಾಗಲಿ ಅಥವಾ ಹೀಗೆ ಬೆಂಡ್ ಮಾಡೋದಾಗಲಿ ಮಾಡೋಹಾಗಿಲ್ಲ. ಜಸ್ಟ್ ನೋಡಿ, ಈಗ ಬಂದೆ ಇಲ್ಲಿಂದ, ಹಾಗೆ ಸೈಡ್ಗೆ ಮಾತ್ರ. ನಿಮ್ಮ ಇನ್ನೊಂದು ಕೈ ಏನಿದೆ ಅದು ಆರಾಮಾಗಿ ನಿಮ್ಮ ದೇಹದ ಪಕ್ಕ ರಿಲ್ಯಾಕ್ಸ್ ಆಗಿರಲಿ. ಹಾಗೇ ರೀ. 1, 2, 3, 4, 5, 6, 7, 8, 9, 10. ಸೊ 10 ಕೌಂಟ್ ಇದ್ವಿ. ಈಗ ಪುನಃ ವಾಪಸ್ ಸ್ಥಿತಿಗೆ ಬರಬೇಕು ನಾವು. ಹಾಗಾಗಿ 4 ಆದಮೇಲೆ 5 ಪಂಚ ಮೇಲಕ್ಕೆ ಬನ್ನಿ. ದೇಹವನ್ನು ಸ್ಟ್ರೈಟಾಗಿ ನಿಲ್ಲಿಸಿ. ಷಟ್ 6 ಕೌಂಟ್, ಭುಜದ ಮಟ್ಟಕ್ಕೆ ಕೈಯನ್ನು ಇಳಿಸಿ ಸಪ್ತ. ಹಸ್ತವನ್ನು ಕೆಳಗಡೆಗೆ ತಿರುಗಿಸಿ ಅಷ್ಟ ಪೂರ್ತಿ ಕೈಯನ್ನು ಕೆಳಗಡೆಗೆ ಇಳಿಸಿ ರಿಲ್ಯಾಕ್ಸ್, ವಿಶ್ರಾಂತಿ. ನೀವು ಯಾವುದೇ ಆಸನ ಮಾಡಿದ ಮೇಲೆ ವಾಪಸ್ ವಿಶ್ರಾಂತಿಗೆ ಬಂದು ನಂತರ ಇನ್ನೊಂದು ಆಸನದ ಕಡೆಗೆ ನೀವು ಹೋಗಬೇಕಾಗುತ್ತೆ. ಅರ್ಧ ಕಟಿ ಚಕ್ರಾಸನ ನೆನ್ಪಿಟ್ಕೊಳ್ಳಿ. ಈ ಒಂದು ಆಸನ ಮಾಡೋದ್ರಿಂದ ಇದರ ಉಪಯೋಗ ಏನು? ನಾವು ಆಸನ ಮಾಡಬೇಕಾದ್ರೆ ಎಲ್ಲಿ ಸ್ಟ್ರೆಚ್ ಆಗಿತ್ತು, ಸೊ ಆ ಕಡೆ ನಾರ್ಮಲಾಗಿ ನಿಮಗೆ ಎಫೆಕ್ಟ್, ಎಲ್ಲಿ ಪೇಯ್ನ್ ಆಗುತ್ತೋ ಆ ಒಂದು ಪರ್ಟಿಕ್ಯುಲರ್ ಭಾಗದಲ್ಲಿ ನಿಮಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ. ಸೊ ಇದರ ಬೆನಿಫಿಟ್ ಏನಂದರೆ, ನೀವು ಸೈಡ್ಗೆ ಬೆಂಡ್ ಮಾಡೋದ್ರಿಂದ ನಿಮ್ಮ ಸೈಡ್ ಏನಿದೆ ಈ ಒಂದು ಭಾಗ, ಆ ಭಾಗದಲ್ಲಿರೋವಂಥ ಕೊಬ್ಬಿನಾಂಶ ಕರಗುತ್ತೆ. ಹಾಗಾಗಿ ನಿಮಗೆ ದೇಹವನ್ನು ಒಂದು ಸಮಾನವಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುವಂಥದ್ದು. ಪೂರ್ತಿ ನರನಾಡಿಯೆಲ್ಲ ಪೂರ್ತಿ ಸ್ಟ್ರೆಚ್ ಆಗೋದ್ರಿಂದ, ರಕ್ತ ಸಂಚಲನ ಚೆನ್ನಾಗಾಗೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಸೈಡಲ್ಲಿ ಆಗುವಂಥ ಈ ಮಸಲ್ ಕ್ಯಾಚ್ ಆಗಲಿ ಇದು ಯಾವುದೊಂದು ಆಗಲ್ಲ. ಹಾಗಾಗಿ ಈ ಒಂದು ಆಸನ ಮಾಡೋದ್ರಿಂದ ನಿಮಗೆ ಸೈಡನ್ನು ಒಂದು ಶೇಪ್ ಅನ್ನೋದನ್ನು ನೀವು ಕೊಡ್ತೀರ. ಓಕೆ, ಈಗ ನಾವು ಅರ್ಧ ಚಕ್ರಾಸನವನ್ನು ಮಾಡೋಣ. ಅರ್ಧ ಕಟಿ ಚಕ್ರಾಸನ, ಅರ್ಧ ಚಕ್ರಾಸನ. ನೋಡಿ, ಎರಡು ಒಂದೇ ರೀತಿ ನಿಮಗೆ ಕೇಳಿಸುತ್ತೆ, ಆದರೆ ಎರಡು ಬೇರೆ ಬೇರೆ. ಅದು ಅರ್ಧ ಕಟಿ ಚಕ್ರಾಸನ, ಈಗ ಅರ್ಧ ಚಕ್ರಾಸನ. ಸೊ ಚಕ್ರದಲ್ಲಿ ಅರ್ಧ, ಹಾಗಾಗಿ ನಿಮಗೆ ಏನು ಆಸನ ಕಾಣಿಸುತ್ತೋ, ಯಾವ ರೀತಿ ಕಾಣಿಸುತ್ತೋ ಅದಕ್ಕೆ ಅದರದೇ ಆದಂಥ ಹೆಸರನ್ನು ಕೊಡ್ತಾರೆ. ಅರ್ಧ ಚಕ್ರದ ಆಕಾರದಲ್ಲಿ ಕಾಣಿಸೋದ್ರಿಂದ ಅದನ್ನು ಅರ್ಧ ಚಕ್ರಾಸನ ಅಂತ ಹೇಳ್ತೀವಿ. ಸ್ಥಿತಿ, ಇದನ್ನು ಸ್ವಲ್ಪ ನಾನು ಕ್ರಾಸ್ ಮಾಡಿ ಮಾಡ್ತೀನಿ, ಸ್ವಲ್ಪ ನೋಡಿ. ಸೊ ಸ್ವಲ್ಪ ಕ್ರಾಸ್, ಇದು ನಿಮಗೆ ಕಾಣಲಿ ಅಂತ. ಆದರೆ ನೀವು ಮಾಡಬೇಕಾದ್ರೆ ಹೀಗೆ ನೇರವಾಗಿ ನೀವು ಮಾಡ್ಬೋದು. ನಾನು ನಿಮಗೆ ತೋರಿಸೋದ್ರಿಂದ ಸ್ವಲ್ಪ ಸೈಡ್ಗೆ ಟರ್ನ್ ಮಾಡಿ ನಾನು ಮಾಡ್ತೀನಿ. ಸ್ಥಿತಿ, ಅಗೇನ್ ಒಂದು ಕಡೆ ನೋಡಿ, ದೇಹ ನೇರವಾಗಿರಲಿ, ಕೈಗಳು ನಿಮ್ಮ ದೇಹದ ಪಕ್ಕ ಇರಲಿ, ಮುಖದಲ್ಲಿ ನಿಮಗೆ
ಮುಖಭಾವನೆ ಹೇಗಿರಬೇಕು ಅಂದರೆ ಯಾವುದೇ ರೀತಿಯಾದಂಥ ಟೆನ್ಷನ್ ಇರಬಾರ್ದು. ಹೇಗೆ ಏನು ಅಂತ ಆರಾಮಾಗಿರಬೇಕು. ಮುಖದಲ್ಲಿ ಯಾವುದೇ ರೀತಿಯಾದಂಥ ಭಯ ಆಗಲಿ, ಆತಂಕ ಅಥವಾ ಬೇರೆ ಇನ್ಯಾವುದ್ರ ಬಗ್ಗೆನೂ ಯೋಚನೆ ಆಗಲಿ, ಇದು ಯಾವುದೂ ಇರಬಾರ್ದು. ನೀವು ಮಾಡ್ತಿರೋ ಕೆಲಸ ಏನಿದೆ ಅದ್ರ ಕಡೆ ಮಾತ್ರ ಗಮನ ಕೊಟ್ಟು ಆರಾಮಾಗಿ ನೆನಪು ಮಾಡ್ಕೊಳ್ಳಿ ಈ ಒಂದು ಆಸನ ಹೇಗೆ ಮಾಡಬೇಕು ಅಂತ. ಮುಂದೆ ನೋಡ್ತಾ ಇರಿ, ದೇಹ ರಿಲ್ಯಾಕ್ಸ್ ಆಗಿದೆ. ಈಗ ಏಕಂ, ನಿಮ್ಮ ಎರಡು ಕೈಗಳನ್ನು ಹಾಗೆ ಮೇಲಕ್ಕೆ ರೈಸ್ ಮಾಡ್ತಾ ಕೈಗಳು ಹಿಂದಕ್ಕೆ ಬರಲಿ, ನಿಮ್ಮ ಸೈಡ್, ನಿಮ್ಮ ಸೊಂಟದ ಹಿಂದಕ್ಕೆ ಈಗ ಬಂದು ದ್ವೇ ಹಾಗೆ ಬೆಂಡ್ ಮಾಡಿ, ಕತ್ತನ್ನು ಪೂರ್ತಿ ಸ್ಟ್ರೆಚ್ ಮಾಡಿ ಮೇಲಕ್ಕೆ ನೋಡಿ. ಉಸಿರಾಟ ಆರಾಮಾಗಿರಬೇಕು, ಉಸಿರನ್ನು ಬಿಗಿಹಿಡಿಬೇಡಿ, ಅಲ್ಲೇ ಇರಿ. 1, 2, 3, 4, 5, 6, 7, 8, 9, 10. ಸೊ ಟೋಟಲಿ ಎರಡು ಕೌಂಟ್ ಅಷ್ಟೇ ಇದು, 2 + 2, 3. ವಾಪಸ್ ದೇಹವನ್ನು ನೇರ ಮಾಡಿ ಚತ್ವಾರಿ ಕೈಗಳನ್ನು ಫ್ರೀ ಆಗಿಬಿಡಿ, ರಿಲ್ಯಾಕ್ಸ್. ತುಂಬ ಸಿಂಪಲ್ ಆಗಿರುವಂಥ ಆಸನ ಇದು. ಸೊ ಈ ಒಂದು ಆಸನ ಮಾಡೋದ್ರಿಂದ ಆಗಲೇ ಅರ್ಧಕಟಿ ಚಕ್ರಾಸನ ಈ ಒಂದು ಭಾಗಕ್ಕೆ ನೀವು ಎಕ್ಸಸೈಸ್ ಕೊಟ್ರಿ, ಒಳ್ಳೆ ಸ್ಟ್ರೆಚ್ಚನ್ನು ಕೊಟ್ರಿ. ಈ ಆಸನ ಮಾಡೋದ್ರಿಂದ ಮುಂಭಾಗ ಈ ಒಂದು ಪೋರ್ಷನ್ ಈ ಒಂದು ಭಾಗಕ್ಕೆ ಸ್ಟ್ರೆಚ್ ಕೊಟ್ರಿ. ಹಾಗಾಗಿ ನೀವು ಈ ರೈಟ್ ಆಯಿತು, ಲೆಫ್ಟ್ ಆಯಿತು, ಮುಂದೆ ಆಯಿತು, ಈಗ ಬೆನ್ನು ಆ ಭಾಗಕ್ಕೆ ನಾವು ಇನ್ನೂ ಏನೂ ಮಾಡಲಿಲ್ಲ. ನೋಡಿ, ಕಾಂಪ್ಲಿಮೆಂಟ್ರಿ ಸೆಲ್ಫ್ ಕಾಂಪ್ಲಿಮೆಂಟ್ರಿ ನಾನು ಆಗಲೇ ಏನು ಹೇಳ್ತಿದ್ದೆ, ಅರ್ಧಕಟಿ ಚಕ್ರಾಸನ ಇದು ಸೆಲ್ಫ್ ಕಾಂಪ್ಲಿಮೆಂಟ್ರಿ. ರೈಟ್ ಏನು ಮಾಡಿದ್ವು ಹಾಗೆ ಲೆಫ್ಟ್ ಮಾಡಿದ್ರಿ. ಆದರೆ ಈಗ ಮಾಡಿದಂಥ ಅರ್ಧ ಚಕ್ರಾಸನ ಇದು ಕಾಂಪ್ಲಿಮೆಂಟ್ರಿ. ನಾವು ಮುಂದೆ ಸ್ಟ್ರೆಚ್ ಮಾಡಿದ್ದೀವಿ, ಹಿಂದೆ ಬೆಂಡ್ ಆಗಿದ್ದರಿಂದ ಈಗ ಹಿಂದೆ ಹಿಂಭಾಗವನ್ನು ಸ್ಟ್ರೆಚ್ ಮಾಡಬೇಕು. ಹಾಗಾಗಿ ನಾವು ಆಸನವೇ ಬೇರೆ ಆಗಿದೆ. ಹಾಗಾಗಿ ಇದು ಕಾಂಪ್ಲಿಮೆಂಟ್ರಿ ಪಾಶ್ಚರ್. ಸೊ ಮುಂದೆ ಬೆಂಡ್ ಮಾಡಿದ್ಮೇಲೆ ಹಿಂದೆ ಅದನ್ನು ಸ್ಟ್ರೆಚ್ ಮಾಡಬೇಕು. ಹಿಂದಕ್ಕೆ ಬೆಂಡ್ ಮಾಡಿದೆ, ಈಗ ಮುಂದಕ್ಕೆ ಬೆಂಡ್ ಮಾಡಬೇಕು. ಓಕೆ, ಸೊ ಇದನ್ನು ಪಾದ ಹಸ್ತಾಸನ ಅಂತ ನಾವು ಹೇಳ್ತೀವಿ. ಪಾದ ಹಸ್ತ ಆಸನ ಅಂದರೆ ಪಾದದ ಪಕ್ಕದಲ್ಲಿ ಹಸ್ತ. ಪಾದ ಹಸ್ತ ಆಸನ, ಪಾದದ ಪಕ್ಕದಲ್ಲಿ ಹಸ್ತ ಬಂದರೆ ಅದು ಒಂದು ಆಸನ, ಪಾದ ಹಸ್ತಾಸನ. ಇದನ್ನು ಮಾಡುವಂಥ ವಿಧಾನ ಮತ್ತು ನಾನು ಕ್ರಾಸ್ ಆಗಿ ನಿಂತು ತೋರಿಸ್ತಾ ಇದ್ದೀನಿ ಸ್ಥಿತಿ. ಏಕಂ, ಎರಡು ಕೈಗಳನ್ನು ಮೇಲೆ ಕ್ರೈಸ್ ಮಾಡಿ. ದ್ವೇ, ಹಸ್ತಗಳನ್ನು ಮೇಲಕ್ಕೆ ತಿರುಗಿಸಿ. ತ್ರಿಣಿ, ಕೈಗಳನ್ನು ಪೂರ್ತಿ ರೈಸ್ ಮಾಡಿ, ಹೆಬ್ಬೆರಲಿಂದ ಇನ್ನೊಂದು ಹೆಬ್ಬೆರಲನ್ನು ಲಾಕ್ ಮಾಡಿ ಸ್ಟ್ರೆಚ್ ಮಾಡಿ. ಚತ್ವಾರಿ, ಆರಾಮಾಗಿ ಮುಂದಕ್ಕೆ ಬೆಂಡ್ ಮಾಡಿ, ಪೂರ್ತಿ ಬೆಂಡ್ ಎಷ್ಟಾಯ್ತೋ ಅಷ್ಟು ಮಾಡಿ. ಕೆಲವರು ಇಷ್ಟೇ ಬೆಂಡ್ ಮಾಡೋಕ್ಕಾಗುತ್ತೆ, ತೊಂದರೆ ಇಲ್ಲ. ನಿಧಾನಕ್ಕೆ ಆ ಒಂದು ಈ ಆಸನಗಳನ್ನ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಕೈಗಳಿಗೆ ಇಡ್ತೀರ. ಪಾದ ಮತ್ತು ಹಸ್ತ ಇದು ಎರಡು ಒಟ್ಟಿಗೆ ಇರೋದ್ರಿಂದ ಇದನ್ನು ಪಾದ ಹಸ್ತಾಸನ ಅಂತ ನಾವು ಕರಿತೀವಿ. ಕತ್ತನ್ನು ಮುಂದಕ್ಕೆ ಈಗ ನೋಡಬೇಡಿ, ಪೂರ್ತಿ ಬೆಂಡ್ ಮಾಡಿ, ಹಾಗೇ ಇರಿ. ಆರಾಮಾಗಿ ಉಸಿರಾಡಿ, ಉಸಿರನ್ನ ಬಿಗಿಹಿಡಿಬೇಡಿ. ಒಂದು 10 ಕೌಂಟ್ ಈ ಒಂದು ಆಸನದಲ್ಲಿರೋಣ. 1, 2, 3, 4, 5, 6, 7, 8, 9, 10. ಈಗ ಪಂಚ, ನಿಧಾನಕ್ಕೆ ಮೇಲಕ್ಕೆ ಬನ್ನಿ. ಷಟ್, ನಿಧಾನಕ್ಕೆ ಕೈಗಳನ್ನು ಭುಜದ ಮಟ್ಟಕ್ಕೆ ಇಳಿಸಿ. ನೋಡಿ, ನಿಮ್ಮ ಹಸ್ತಗಳು ಆಕಾಶ ನೋಡ್ತಾ ಇರುತ್ತೆ. ಈಗ ಸಪ್ತ, ಕೈಗಳನ್ನು ಹಸ್ತಗಳನ್ನು ತಿರುಗಿಸಿ. ಕೈಗಳು ನೇರವಾಗಿರಬೇಕು, ನೆಲ ಹೇಗಿದೆಯೋ ಅದೇ ಮಟ್ಟಕ್ಕೆ ಕೈಗಳಿರಬೇಕಾಗುತ್ತೆ. ಅಷ್ಟು ನಿಧಾನವಾಗಿ ಕೈಗಳನ್ನು ಪೂರ್ತಿ ಇಳಿಸಿ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಅಂದಾಗ ಕಾಲುಗಳನ್ನ ಸಪ್ರೇಟ್ ಮಾಡಿ, ಸ್ವಲ್ಪ ಬಟ್ಟೆ ಒಂಚೂರು ಆ ಕಡೆ ಈ ಕಡೆ ಅದು ಎಳೆದಿರುತ್ತೆ, ಅದನ್ನು ಸ್ವಲ್ಪ ಸರಿ ಮಾಡ್ಕೊಳ್ತಾ ಆರಾಮಾಗಿ ಕೈಗಳನ್ನು ಬಿಟ್ಟು ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಬೇಕಾದ್ರೆ ನಿಧಾನವಾಗಿ ಉಸಿರು ಒಳಗಡೆ ತೋಳಿ, ಹಾಗೆ ನಿಧಾನವಾಗಿ ಉಸಿರನ್ನು
ಹೊರಗಡೆ ಬಿಡಿ. ನೆನಪು ಮಾಡ್ಕೊಳ್ಳಿ, ಪಾದ ಅಸ್ತಾಸನ, ಈ ಒಂದು ಆಸನವನ್ನು ಮಾಡುವಂಥ ವಿಧಾನ ಒಟ್ಟು 8 ಕೌಂಟ್. ಈ ಆಸನ ಯಾಕೆ ಮಾಡಬೇಕು ಅಂದರೆ ನಿಮ್ಮ ಬೆನ್ನನ್ನು ಪೂರ್ತಿ ಸ್ಟ್ರೆಚ್ ಮಾಡೋದಕ್ಕೆ ಈ ಒಂದು ಆಸನವನ್ನು ಮಾಡಬೇಕಾಗುತ್ತೆ. ನೋಡಿ, ಆಸನ ಮಾಡಿದಾಗ ಏನಾಗುತ್ತಂದರೆ ನಿಮ್ಮ ಪಾದದಿಂದ ಹಿಡಿದು ನಿಮ್ಮ ಹಸ್ತದವರೆಗೂ ಪೂರ್ತಿ ಸ್ಟ್ರೆಚ್ ಆಗಿರುತ್ತೆ. ಪೂರ್ತಿ ಹೀಗೆ ಹೀಗಿರೋವಂಥ ಒಂದು ದೇಹ ಪೂರ್ತಿ ಈಗ ಬೆಂಡಾದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೆಚ್ ಆಗುತ್ತೆ. ಹಾಗಾಗಿ ರಕ್ತ ಸಂಚಲನವನ್ನು ತುಂಬ ಚೆನ್ನಾಗಾಗೋದ್ರಿಂದ ನಿಮಗೆ ಆದಷ್ಟು ಬೆನ್ನು ನೋವು ಇದೆಲ್ಲ ವಾಸಿಯಾಗುತ್ತೆ. ಈ ಒಂದು ಆಸನ ಕಾಂಪ್ಲಿಮೆಂಟ್ರಿ ಆಸನ. ಯಾವುದಕ್ಕೆ? ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನಕ್ಕೆ ಆಪೋಸಿಟ್ ಪಾದ ಅಸ್ತಾಸನ. ಈಗ ನಾವು ಬೇರೆ ಒಂದು ಆಸನದ ಕಡೆ ಹೋಗೋಣ. ತ್ರಿಕೋನಾಸನ. ತ್ರಿಕೋನ ಆಸನ, ನಿಮಗೆ ತ್ರಿಕೋನ ಗೊತ್ತಲ್ವ? ಹೀಗೆ ಮೂರು ಕೋನಗಳಿರೋದನ್ನು ತ್ರಿಕೋನ ಅಂತ ಹೇಳ್ತೀವಿ. ಈ ಒಂದು ಆಸನದಲ್ಲಿ ನಮ್ಮ ದೇಹ ಮೂರು ಕೋನಗಳಾಗಿ ಕಾಣಿಸೋದ್ರಿಂದ ಇದನ್ನು ನಾವು ತ್ರಿಕೋನಾಸನ ಅಂತ ಕರಿತೀವಿ. ನಾವು ಮೊದಲನೇದಾಗಿ ಈ ಒಂದು ಆಸನ ಮಾಡಬೇಕಾದ್ರೆ ಸ್ಥಿತಿ. ಸೊ ನಿಮಗೆ ಗೊತ್ತಿದೆ, ಯಾವುದೇ ಒಂದು ನಿಂತು ಮಾಡಬೇಕಾಗಿರುವಂಥ ಆಸನವನ್ನು ಸ್ಥಿತಿಗೆ ಬಂದು ಮಾಡಬೇಕು. ನೀವು ಎಲ್ಲೇ ಹೋದರೂ ವಾಪಸ್ ಅಲ್ಲಿಗೆ ಬರಲೇಬೇಕು. ಯಾವುದೇ ಕಾರಣಕ್ಕೂ ನೀವು ಅಲ್ಲಿಂದ ಹಾಗೆ ಜಂಪ್ ಮಾಡಬೇಡಿ. ಅದು ಒಂದು ಅಡ್ವಾನ್ಸ್ಡ್ ಆಸನ ಅಂತ ಬರುತ್ತೆ, ಅಲ್ಲಿ ಹೋದಾಗ ನೀವು ಆ ರೀತಿ ಮಾಡ್ಬೋದು. ಆದರೆ ನೀವು ಬೇಸಿಕ್ಕಾಗಿ ಕಲಿಬೇಕಾದ್ರೆ ಆದಷ್ಟು ಸ್ಟೆಪ್ ಏನಿದೆ ಅದ್ರ ಪ್ರಕಾರನೇ ನೀವು ಕಲಿತಾ ಹೋಗಬೇಕಾಗುತ್ತೆ. ಕಲಿತಾದ್ಮೇಲೆ ನೀವು ಯಾವ ರೀತಿ ಬೇಕಾದ್ರೂ ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ಕೋಬೋದು. ತ್ರಿಕೋನಾಸನ ಅಗೇನ್ ಇದೊಂದು ಸೆಲ್ಫ್ ಕಾಂಪ್ಲಿಮೆಂಟ್ರಿ ಆಸನ. ಬಲಗಡೆಗೆ ಏನು ಮಾಡ್ತೀರೋ ಎಡಗಡೆಗೂ ಅದೇ ರೀತಿ ಮಾಡೋದ್ರಿಂದ ನಿಮ್ಮ ದೇಹ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತೀರ. ಸ್ಥಿತಿ ಅಲ್ಲಿ ನೋಡ್ತಾ ಇರಿ ಹಾಗೆ. ಸೊ ಮ್ಯಾಟ್ ಮೇಲೇ ಮಾಡಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಕಾಲುಗಳನ್ನು ನೀವು ಹೊರಗಡೆ ಒಂದು ಕಾಲು ಮೇಲೆ ಒಂದು ಕಾಲು ಆ ರೀತಿ ಇಡೋ ಆಗಿಲ್ಲ. ಮ್ಯಾಟ್ ಮೇಲೇ ಮಾಡಬೇಕಾಗಿರೋದ್ರಿಂದ ಮ್ಯಾಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏಕಂ ರೈಟ್. ಓಕೆ, ನೋಡಿ ನಾನು ಬಲಗಡೆ ಮಾಡ್ತೀನಿ. ಹಾಗಾಗಿ ಫಸ್ಟ್ ಸ್ಥಿತಿಯಿಂದ ಏಕಂ ಬಲಗಾಲನ್ನು ಎಡಗಾಲಿಂದ ಸೆಪ್ರೇಟ್ ಮಾಡಿ ಇಡಿ. ಆರಾಮಾಗಿ ಪೂರ್ತಿ ಸ್ಟ್ರೈಟ್ ಹೀಗೆ ಇಡಕ್ಕೆ ಹೋಗ್ಬಿಡಿ. ಪಾದಗಳನ್ನು ಸ್ವಲ್ಪ ಕ್ರಾಸ್ ಆಗಿರಲಿ, ಹಾಗಾಗಿ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ದೇಹ ನೇರವಾಗಿ ಇರಬೇಕು, ಗಮನ ಕೊಟ್ಟು ನೋಡಿ. ಸ್ಥಿತಿ ಏಕಂ. ದೇಹವನ್ನು ನಾನು ಮೇಲಿನ ಭಾಗದ ದೇಹವನ್ನು ನಾನು ಯಾವುದೇ ಕಾರಣಕ್ಕೂ ಬೆಂಡ್ ಮಾಡೋದಾಗಲಿ ಏನು ಮಾಡ್ತಾ ಇಲ್ಲ, ಬರೀ ಕಾಲನ್ನು ಮಾತ್ರ ಬೇರ್ಪಡಿಸಿದ್ದೀನಿ. ದ್ವೇ, ಎರಡು ಕೈಗಳನ್ನು ಮೇಲಕ್ಕೆ ರೈಸ್ ಮಾಡಬೇಕು. ನೋಡಿ ನೇರವಾಗಿ ನೇರವಾಗಿದೆಯಲ್ವಾ? ಎಸ್, ಭುಜದ ಮಟ್ಟಕ್ಕೆ ನೇರವಾಗಿರಲಿ. ನಾವು ಪಾದ ಏನು ನಮ್ಮ ಒಂದು ಪಾದಗಳು ರೆಸ್ಟ್ ಆಗಿದೆ ಹಾಗೆ ನಮ್ಮ ಕೈಗಳು ರೆಸ್ಟ್ ಆಗಿರೋದನ್ನು ಹಾಗೆ ಮೇಲಕ್ಕೆ ಎತ್ತಬೇಕಾಗುತ್ತೆ. ಹಾಗಾಗಿ ಹಸ್ತಗಳು ನೆಲವನ್ನೇ ನೋಡ್ತಾ ಇರುತ್ತೆ. ತ್ರಿಣಿ, ನಿಧಾನಕ್ಕೆ ನೀವು ನಿಮ್ಮ ಸೈಡ್ಗೆ ಬೆಂಡ್ ಮಾಡಿ ಬಲಗಡೆಗೆ. ನೋಡಿ ಬೆಂಡ್ ಮಾಡಬೇಕಾದ್ರೆ ಈ ಕೈ ಮೇಲೆ ಬರೋದಾಗಲೇ ಆ ರೀತಿ ಇರಬಾರ್ದು, ಒಂದೇ ಮಟ್ಟಕ್ಕೆ. ಒಂದು ಕಡ್ಡಿಯನ್ನು ನೀವು ಕಟ್ಟಿದರೆ ಹೇಗಿರುತ್ತೆ ಹಾಗೆ, ಎಷ್ಟಾಗುತ್ತೋ ಅಷ್ಟು ಸೈಡಿಗೆ ಬೆಂಡ್ ಮಾಡಿ ಈ ಒಂದು ಕೈ ನೇರವಾಗಿರಲಿ. 90 ಡಿಗ್ರಿ ಚತ್ವಾರಿ ಮೇಲೆ ನೋಡಿ, ಈ ಒಂದು ಪಾಯಿಂಟನ್ನು ನೋಡಿ. ಈ ಕೈಯನ್ನು ಫ್ರೀಯಾಗಿ ಬಿಡಿ, ಸಪೋರ್ಟ್ ತೊಗೋಬೇಡಿ, ಈ ಕೈ ಫ್ರೀಯಾಗಿರಬೇಕು. ಹಾಗೆ ನೋಡ್ತಾ ಇರಿ, 10 ಕೌಂಟ್ ಕೊಡೋಣ. 1, 2, 3, 4, 5, 6, 7, 8, 9, 10. 4 ಕೌಂಟ್ ಹೋಗಿದ್ವಿ. ಈಗ ಪಂಚ ಕತ್ತನ್ನು ಮುಂದಕ್ಕೆ ತಿರುಗಿಸಿ ಶರ್ಟ್ ಮೇಲಕ್ಕೆ ಬನ್ನಿ. ಸಪ್ತ ಕೈಗಳನ್ನು ಇಳಿಸಿ. ಅಷ್ಟ ಕಾಲನ್ನು ಜೋಡಿಸ್ಬೇಕಾಗುತ್ತೆ ಸ್ಥಿತಿ. ಹಾಗಾಗಿ ನಾನು ಬಲಗಾಲನ ಎಡಗಾಲಿಂದ ತೆಗೆದಿದ್ದೆ, ಹಾಗಾಗಿ ಈಗ ಬಲಗಾಲನ ಎಡಗಾಲ ಜೊತೆಗೆ ಜೋಡಿಸ್ಬೇಕಾಗುತ್ತೆ. ಸ್ಥಿತಿ
ರಿಲ್ಯಾಕ್ಸ್. ವೀಕ್ಷಕರೇ, ನೀವು ಈ ಆಸನಗಳೆಲ್ಲ ಮಾಡಬೇಕಾದ್ರೆ ಗಮನ ಇಟ್ಟು ಕೇಳಿಸ್ಕೊಂಡು ನೋಡಿ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಸ್ಟಾರ್ಟಿಂಗಲ್ಲೇ ಹೇಗಂದರೆ ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಯಾವುದೇ ಒಂದು ಆಸನ ಮಾಡಬೇಕಾದರೂ ಇದು ದೇಹದ ಜೊತೆಗೆ ನಾವು ಮಾಡ್ತಿರೋದ್ರಿಂದ ಹುಷಾರಾಗಿ ನಾವು ಮಾಡಬೇಕಾಗುತ್ತೆ. ಇದು ಆರೋಗ್ಯಕ್ಕೆ ನಾವು ಯೋಗ ಮಾಡ್ತಿರೋದು, ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಲ್ಲ. ಹಾಗಾಗಿ ನೀವು ಏನೋ ಮಾಡೋದಕ್ಕೆ ಹೋದರೆ ಅದಿನ್ನೇನೋ ಆಗುತ್ತೆ, ಆಗ ಆರೋಗ್ಯ ಬರಲ್ಲ, ಆರೋಗ್ಯ ಹೋಗುತ್ತೆ. ಸರಿನಾ? ನಾವು ತ್ರಿಕೋನಾಸನವನ್ನು ಬಲಗಡೆ ಮಾಡಿದ್ರಿ ನೋಡಿ, ಬಲಗಡೆ ನಾವು ಬೆಂಡ್ ಮಾಡಿದ್ರಿ, ಹಾಗಾಗಿ ನಮಗೆ ಈ ಎಡಗಡೆ ಪೂರ್ತಿ ಸ್ಟ್ರೆಚ್ ಆಗಿದೆ. ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಈ ಒಂದು ಭಾಗ ಅಂಥ ಎಫೆಕ್ಟ್ ಏನೂ ಆಗ್ತಿಲ್ಲ, ಆದರೆ ಈ ಭಾಗ ಪೂರ್ತಿ ಸ್ಟ್ರೆಚ್ ಆಗಿದೆ. ಅದನ್ನು ಬ್ಯಾಲೆನ್ಸ್ ಮಾಡೋಣ ಈಗ. ಓಕೆನಾ? ಆಗಲೇ ನಾವು ಬಲಗಾಲನ್ನು ಎಡಗಾಲಿಂದ ಸೆಪ್ರೇಟ್ ಮಾಡಿದ್ರಿ. ಈಗ ನಾವು ಏನು ಮಾಡಬೇಕು? ಬಲಗಾಲ ಜೊತೆ ಇರೋವಂಥ ಎಡಗಾಲನ್ನ ಸೆಪ್ರೇಟ್ ಮಾಡಬೇಕು. ಹಾಗಾಗಿ ಆಗಲೇ ನಾವು ಇಲ್ಲಿ ನಿಂತಿದ್ವಿ, ಈಗ ಈ ಕಡೆ ನಿಲ್ಲೋಣ. ಸ್ಥಿತಿ. ಓಕೆ, ಸ್ಥಿತಿ. ಏಕಂ, ಎಡಗಾಲನ್ನು ಬಲಗಾಲಿಂದ ಸೆಪ್ರೇಟ್ ಮಾಡಬೇಕು. ದ್ವೇ, ಕೈಗಳನ್ನು ಭುಜದ ಮಟ್ಟಕ್ಕೆ ರೈಸ್ ಮಾಡಬೇಕಾಗುತ್ತೆ. ತ್ರಿನಿ, ಆಗಲೇ ನಾವು ಯಾವ ಕಡೆ ಬೆಂಡ್ ಮಾಡಿದ್ರಿ? ಬಲಗಡೆಗೆ. ಈಗ ಎಡಗಡೆಗೆ ಬೆಂಡ್ ಮಾಡಬೇಕಾಗುತ್ತೆ. ತ್ರಿನಿ ನೋಡಿ, ಹಾಗೆ ನಿಧಾನಕ್ಕೆ ಸೈಡ್ಗೆ ಮಾತ್ರ ಬೆಂಡ್ ಮಾಡಿ. ಎಷ್ಟೋತ್ತು ಅಷ್ಟು ಮಾಡಿ, ತೊಂದರೆ ಇಲ್ಲ. ನಿಮ್ಗೆ ಅಕಸ್ಮಾತ್ ಇಷ್ಟೇ ಮಾಡುವಾಗಿದ್ರೆ ಇಷ್ಟೇ ಮಾಡಿ, ಇಲ್ಲ ನಾನು ಇನ್ನೂ ಮಾಡ್ತೀನಿ ಅಂದರೆ ಮಾಡಿ, ಆದರೆ ಮುಂದಕ್ಕೆ ಮಾತ್ರ ಬಾಗುವಾಗಿಲ್ಲ. ಆಯಿತಾ? ಮೂರಾಯಿತು. ಈಗ ಚತ್ವಾರಿ, ಕತ್ತನ್ನು ತಿರುಗಿಸಿ ಮೇಲೆ ನೋಡಿ. ಈ ಒಂದು ಪಾಯಿಂಟ್ ಕಡೆ ಗಮನ ಕೊಡಿ ನೋಡಿ. ಈ ಕೈ ಇದು ನೇರವಾಗಿರಬೇಕು, 90 ಡಿಗ್ರಿ. 1, 2, 3, 4, 5, 6, 7, 8, 9, 10. ಪಂಚ, ಕತ್ತನ್ನು ಮುಂದಕ್ಕೆ ತಿರುಗಿಸಿ ಶರ್ಟ್ ಮೇಲೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಸಪ್ತ, ಕೈಗಳನ್ನು ಕೆಳಗಡೆಗಿಳಿಸಿ. ಅಷ್ಟು. ಈಗ ಯಾವ ಕಾಲು ಬರಬೇಕು? ನಮ್ಮ ಎಡಗಾಲು ಬಲಗಡೆಗೆ ಜೋಡಿಸ್ಬೇಕು. ಸ್ಥಿತಿ. ವಾಪಸ್ ಬಂದಿದ್ವಿ. ಈಗ ರಿಲ್ಯಾಕ್ಸ್. ನಿಧಾನವಾಗಿ ಉಸಿರೊಳಗಡೆ ತೋಳಿ, ಹಾಗೆ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ನೀವು ಮಾಡಿದಂಥ ತ್ರಿಕೋನಾಸನ ಯಾವ ರೀತಿ ಇತ್ತು ಆ ಕಡೆಗೆ ಗಮನ ಕೊಡ್ತಾ ಆರಾಮಾಗಿ ನೆನ್ಪು ಮಾಡ್ಕೊಳ್ಳಿ. ಹಾಗಾಗಿ ನೀವು ಇದನ್ನು ಅಷ್ಟು ಸಾಮಾನ್ಯವಾಗಿ ಮರೆಯಲ್ಲ. ನೀವು ಈ ಆಸನ ಮಾಡೋದ್ರಿಂದ ಉಪಯೋಗ ಏನು ಅಂದರೆ, ಏಕಾಗ್ರತೆ ಹೆಚ್ಚಾಗುತ್ತೆ. ನಂತರ ನಿಮ್ಮ ಸೈಡ್ ಏನೀವೊಂದು ಭಾಗ ಇದೆ, ಈ ಭಾಗವನ್ನು ಪೂರ್ತಿ ಸ್ಟ್ರೆಚ್ ಮಾಡೋದ್ರಿಂದ ನಿಮಗೆ ಕೊಬ್ಬಿನಾಂಶ ಕರಗೋದು. ಯೋಗ ಅಂದ್ರೇ ಇದು ಆರೋಗ್ಯ. ಆರೋಗ್ಯ ಅಂದರೆ ಏನು? ನಿಮ್ಮ ದೇಹವನ್ನು ಸಮತಟ್ಟವಾಗಿ ಇಟ್ಕೊಳ್ಳೋವಂಥದ್ದೇ ಆರೋಗ್ಯ. ಯಾವಾಗ ಬೇಡದೇ ಇರೋವಂಥ ಕೊಬ್ಬಿನಾಂಶ ಇದೆಲ್ಲ ಬೆಳೆಸ್ಕೊಳ್ತೀವೋ ಆಗ ಬೇಡದೇ ಇರೋವಂಥ ಕಾಯಿಲೆಗಳೆಲ್ಲ ಬಂದು ನಮ್ಮಲ್ಲಿ ಕೂತ್ಕೊಳ್ಳುತ್ತೆ. ನಾನು ಯಾವಾಗಲೂ ನಮ್ಮ ಕ್ಲಾಸಲ್ಲಿ ಹೇಳ್ತಾ ಇರ್ತೇನೆ, ಈ ದೇಹ ಒಂಥರ ಮೇಡ್ ಇನ್ ಚೈನಾ ಇದ್ದ ಹಾಗೆ. ಚೈನಾ ಐಟಮ್ಗೆ ಯಾವ ರೀತಿ ವಾರಂಟಿ ಗ್ಯಾರಂಟಿ ಇಲ್ವೋ, ಹಾಗೆ ಈ ದೇಹಕ್ಕೂ ವಾರಂಟಿ ಗ್ಯಾರಂಟಿ ಯಾವುದೂ ಇಲ್ಲ. ಎಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀವೋ ಅಲ್ಲಿವರೆಗೂ ಚೆನ್ನಾಗಿರುತ್ತೆ, ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಆರೋಗ್ಯವಾಗಿ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಯೋಗವನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸರಿ ವೀಕ್ಷಕರೇ, ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ನಾವು ಪ್ರತಿನಿತ್ಯ ಇದನ್ನು ಕಲಿತು ಪ್ರಾಕ್ಟೀಸ್ ಮಾಡೋದೇ ಯೋಗ. ಕಲಿತು ಸುಮ್ಮನೆ ಇರೋದು ಯೋಗ ಅಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಿದ್ರೇ ಅದನ್ನು ಯೋಗ ಅಂತ ನಾವು ಕರಿತೀವಿ. ಹಾಗಾಗಿ ಯೋಗ ಅನ್ನೋದು ಎಲ್ಲರಿಗೂ ಅತ್ಯಮೂಲ್ಯವಾಗಿರುವಂಥದ್ದು. ನಿಮಗೆ ಅಂತ ದಿನದ 24 ಗಂಟೆಯಲ್ಲಿ 1 ಗಂಟೆ ಕಾಲ ಅಥವಾ 1/2 ಗಂಟೆ ನಿಮಗೆ ಅಂತ ನೀವು ಮೀಸಲಿಡಿ. ಈ ಒಂದು 1/2 ಅವರ್ ಏನು ನಿಮಗೆ ಅಂತ ನೀವು ಮೀಸಲಿಡ್ತಿರೋ, ಇದು ನಿಮಗೆ ಇನ್ನು ಉಳಿದಿರುವಂಥ 23.5 ಗಂಟೆ ಏನಿದೆ ಅದನ್ನು ಆರಾಮಾಗಿ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ನೀವು
ಆದಷ್ಟು ನಿಮಗೆ ಅಂತ ಕನಿಷ್ಠ ಅರ್ಧ ಗಂಟೆ ಮೀಸಲಿಡಿ, ಎಲ್ಲವೂ ಚೆನ್ನಾಗೇ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಏನು ಮಾಡಿದ್ವಿ ಅಂತ. ಇದನ್ನು ಪ್ರಾಕ್ಟೀಸ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಬೇರೆ ಆಸನಗಳ ಕಡೆ ಗಮನ ಕೊಟ್ಟು ಅದನ್ನು ಕಲಿಯೋಣ, ಹಾಗೆ ಪ್ರಾಕ್ಟೀಸ್ ಮಾಡೋಣ. ಎಲ್ಲ ವೀಕ್ಷಕರಿಗೂ ಶರಣು ಶರಣಾರ್ಥಿ.